ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಹೇಳ್ಕೊತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಷ್ಮಿ ಸ್ವೀಟ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಈಗಾಗಲೇ ಸಂಜೆ 7:30 ಆಗಿದೆ, ಡಿನ್ನರಿಗೆ ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ಬುಧವಾರ, ಸೊ ನೈಟು ಚಪಾತಿ ಮಾಡಿ ಮೊಟ್ಟೆ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀವಿ. ಹೇಗೆ ಮಾಡ್ತೀವಿ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಈಗ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನೋಡಿ ಅಪ್ಪ ಆಲ್ರೆಡಿ 1 ಡಜನ್ ಮೊಟ್ಟೆ, 1 ಕೆಜಿ ಕಡಲೆ ಬೀಜ ತಂದಿದ್ದಾರೆ. ಇದು ನಮ್ಮನೇಲಿ ಎಲ್ಲರಿಗೂ ಮುಚ್ಚಳ ಯಾಕೋ ಬಿದ್ದೋಯ್ತು, ಎಷ್ಟಂದ್ರೆ ಸಾಕಾಗಲ್ಲ. ಇಲ್ಲಿ ನೋಡಿ ಯಾಕೋ ಅರ್ಜೆಂಟಲ್ಲಿ ಅಮ್ಮ ಮಾಡ್ತಾ ಇದ್ದಾರೆ, ಬಿದ್ದೋಯ್ತು. ಸೊ ಏನೇನು ಹಾಕಿದ್ದಾರೆ ಉರಿಯೋದಕ್ಕೆ ತೋರಿಸ್ತೀನಿ ನೋಡಿ. ಇವತ್ತು ಗ್ರೇವಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡೂ ಹಾಕ್ತಾ ಇದ್ದಾರೆ. ಒಂದು 6-7 ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ. ಹಾಗೆ ಇಲ್ಲಿ ನೋಡ್ಬೋದು ಚಕ್ಕೆ ಹಾಕ್ಕೊಂಡಿದ್ದಾರೆ, ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದಾರೆ. ಹಾಗೆ ಕೊತ್ತಂಬರಿ, ಸ್ವಲ್ಪ ಕಾಯಿ ಕೂಡ ಹಾಕ್ತೀವಿ. ಓಕೆ, ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದಾರೆ, ಸ್ವಲ್ಪ ಎಲ್ಲ ಹುರ್ಕೊಳ್ಳೋದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಿದೆ, ಈಗೆಲ್ಲ ಹುರ್ಕೊಳ್ಳೋಣ. ಬೇಕಾದ್ರೆ ಹಸಿದ್ ಕೂಡ ಮಾಡ್ಬೋದು, ಬಟ್ ಹಸಿದ್ಕಿಂತ ಸ್ವಲ್ಪ ಉರಿದ್ರೆ ಚೆನ್ನಾಗಿರುತ್ತೆ, ಹಸಿ ಹಸಿ ವಾಸನೆ ಅನ್ಸೋದಿಲ್ಲ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ, ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರಿದ್ಬಿಡೋದಂತೆ. ಒಂದು ಟೊಮೊಟೊ ಕೂಡ ಹಾಕ್ತೀವಿ, ಟೊಮೊಟೊ ತೋರಿಸಿಲ್ಲ, ಇನ್ನೂ ಇಟ್ಕೊಂಡಿಲ್ಲ ಅಮ್ಮ. ಸೊ ಹಾಗಾಗಿ ಒಂದು ಟೊಮೊಟೊ ಕೂಡ ಹಾಕ್ತೀವಿ. ಆ್ಯಕ್ಚುಲಿ ಇದಕ್ಕೆ ಮೊಟ್ಟೆ ನಾವೇನು ಒಡೆದಾಗ್ತಾ ಇಲ್ಲ, ಈ ಗ್ರೇವಿ ಆದಮೇಲೆ ಮೊಟ್ಟೆನ ಬೇಯಕ್ಕೆ ಇಟ್ಬಿಟ್ಟು ನಂತರ ಅದನ್ನು ಹಾಕೋದು ಗ್ರೇವಿ ಒಳಗಷ್ಟೆ. ಓಕೆ, ಈ ಕಡೆ ಫ್ರೈ ಆಗ್ತಾ ಇದೆ, ಈ ಕಡೆ ಸುಮಾರು 1-8 ಮೊಟ್ಟೆ ಅಷ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ನಾವು ಈ ಮಸಾಲೆ ಎಲ್ಲ ರುಬ್ಕೊಂಡು ಒಗ್ಗರಣೆ ಕೊಡೋದ್ರೊಳಗೆ ಮೊಟ್ಟೆ ಕೂಡ ಬೇಯತ್ತೆ. ಸೊ ಅಮ್ಮ ಕಾಯಿ ಕೂಡ ಹೆಚ್ಕೊಂಡಿದ್ದಾರೆ, ಆ ಕಾಯಿನೂ ಕೂಡ ಹಾಕ್ತೀನಿ ಇವಾಗ. ನೋಡಿ ಸ್ವಲ್ಪ ಕಾಯಿ ಹಾಕಿದ್ದೀವಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಇದ್ರೆ ಕೂಡ ಹಾಕೋಬೋದು ನೀವು, ನಾವಿಲ್ಲಿ ಪುದೀನ ಇರಲಿಲ್ಲ, ಸೊ ಹಾಗಾಗಿ ಪುದೀನ ಹಾಕ್ತಾ ಇಲ್ಲ. ಹಾಗೆ ಒಂದು ಟೊಮೊಟೊ ನೋಡಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀವಿ. ಸೊ ಫಸ್ಟ್ ವಾಶ್ ಮಾಡ್ಬಿಡೋಣ. ಇಷ್ಟೊತ್ತು ಧಾರವಾಹಿ ನೋಡ್ತಾ ಕೂತಿದ್ವಿ, 7:30 ಆಯಿತು, ಸೊ ಹಾಗಾಗಿ ಬೇಗ ಬಂದಿದ್ದೀವಿ ಈಗ ಅಡುಗೆ ಮಾಡೋದಕ್ಕೆ. ಅಮ್ಮ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದಾರೆ, ಹಾಕೋಣ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಈಗ ವಾಶ್ ಮಾಡ್ಬಿಟ್ಟು ಹಾಕೋತೀವಿ. ಪುದೀನ ಇಲ್ಲಲ್ಲ, ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿನೇ ಹಾಕೋಣ ಅಂತ. ಓಕೆ ನೋಡಿ ಹಾಕಿದ್ದಾರೆ, ದಪ್ಪ ದಪ್ಪನೇ ಹಾಕಿದ್ದೀವಿ, ಹೇಗಿದ್ರೆ ಎಲ್ಲ ಗ್ರೈಂಡ್ ಮಾಡಬೇಕಲ್ಲ. ಸೊ ಹಾಗಾಗಿ 2 ನಿಮಿಷ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿ ನಂತರ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ ನೋಡಿ ಇದು ಆಲ್ಮೋಸ್ಟ್ ಆಗಿದೆ, ಸ್ವಲ್ಪ ತಣ್ಣಗಾಗಲಿ, ಇನ್ನೇನು ಮೊಟ್ಟೆನೋ ಕುದಿಯೋದಕ್ಕೆ ಬರ್ತಾ ಇದೆ. ಓಕೆ, ಇದೊಂದು ಸ್ವಲ್ಪ ತಣ್ಣಗಾಗೋದ್ರೊಳಗೆ ಅಮ್ಮ ನೋಡಿ ಚಪಾತಿ ಹಿಟ್ಟು ಕಲಸೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಚಪಾತಿ ಹಿಟ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆತ್ತಿ ಇಟ್ಬಿಟ್ರೆ ಒಂದು 1/2 ಗಂಟೆ ಆಗುತ್ತೆ. ಇನ್ನು 7:30 ಅಲ್ವಾ, ಈಗ 8:30 ಊಟ. ಓಕೆ, ಚಪಾತಿ ಹಿಟ್ಟು ಕಲಸಾಯ್ತು, ಆಲ್ಮೋಸ್ಟ್ ಡನ್. ಒಂದು ಚಪಾತಿ ಹಿಟ್ಟು ಕಲಸಿದ್ರೆ ನೋಡಿ ನಮ್ಮಮ್ಮ ಎಷ್ಟೊಂದು ಗಲೀಜು ಮಾಡ್ತಾರೆ, ಅದಕ್ಕೆ ನನಗೂ ನಮ್ಮಮ್ಮಗೂ ಜಗಳ ಯಾವಾಗಲೂ. ತಣ್ಣಗಾಗಿದೆ, ಸೊ ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ, ಮಿಕ್ಸಿ ಜಾರಿಗೆ. ಸೊ 2 ಬ್ಯಾಚ್ ಹಾಕೋಣ ಅಂತ ಸಣ್ಣ ಜಾರಲ್ಲೇ ರುಬ್ತಾ ಇದ್ದೀವಿ. ಇನ್ನೊಂದು ದೊಡ್ಡ ಜಾರ್ ಏನಕ್ಕೂ ಅದು ಬ್ಲೇಡ್ ಅಷ್ಟು ಶಾರ್ಪ್ ಇಲ್ಲ, ಬೇಗ ಸವಿಯಲ್ಲ. ಸೊ ಹಾಗಾಗಿ ಇದೊಂದು ಸರಿ ಹಾಕ್ಕೊಂಡು ನೆಕ್ಸ್ಟ್ ಬ್ಯಾಚಿಗೆ ಇನ್ನು ಮಿಕ್ಕಿರೋದು ಹಾಕ್ಕೊಂಡು ಈಗ ಪಟಾಪಟ ಗ್ರೈಂಡ್ ಮಾಡ್ಕೊಬಿಡೋಣ. ಫಸ್ಟಿಗೆ ಸ್ವಲ್ಪ ನೀರು ಹಾಕಲ್ಲ, ಯಾಕಂದರೆ ಕಾಯಿ ಎಲ್ಲ ಸ್ವಲ್ಪ ದಪ್ಪ ದಪ್ಪನೇ ಹಾಕಿದ್ದೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಕಾಯಿ ಸವಿಲಿ ಅಂತ. ಓಕೆ ನೋಡಿ ಗ್ರೈಂಡ್ ಆಗಿದೆ, 1 ಬ್ಯಾಚ್ ರೆಡಿ ಆಯಿತು, ಗಮ್ ಅಂತ ವಾಸನೆ ಬರ್ತಾ ಇದೆ. ಇದೇ ಥರ ಇನ್ನೊಂದು ಬ್ಯಾಚ್ನ ಹಾಕ್ಕೊಂಡು ಬೇಗ ರುಬ್ಬಿಡ್ತೀನಿ. ಓಕೆ, ಮಿಕ್ಕಿರೋದನ್ನೆಲ್ಲ ಹಾಕ್ಕೊಂಡಾಯ್ತು. ಈಗ ಇದೇ ಬಾಣಲೆಲೇ ಒಗ್ಗರಣೆ ಕೊಡ್ತೀವಿ, ಸೊ ಹಾಗಾಗಿ ಮತ್ತೆ ಇದನ್ನೇನು ತೊಳೆಯೋದಕ್ಕೆಲ್ಲ ಹೋಗೋದಿಲ್ಲ. ಒಗ್ಗರಣೆ ಕೊಡೋದಕ್ಕೆ ಅಮ್ಮ ಆಗಲೇ ಬಾಣಲಿ ಇಟ್ಟು 1/2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದಾರೆ, 1 ಈರುಳ್ಳಿ ಅಷ್ಟು ಹೆಚ್ಚಿಟ್ಕೊಂಡಿದ್ದಾರೆ. ಈಗ ಹಾಕ್ತಾರೆ ಸ್ವಲ್ಪ ಎಣ್ಣೆ ಕಾಯಿಲೆ. ಓಕೆ, ಎಣ್ಣೆ ಕಾಯ್ತು ನೋಡಿ, ಮೊಟ್ಟೆನೂ ಇನ್ನೇನು ಆಲ್ಮೋಸ್ಟ್ ಬೇಯ್ತು, ಎಲ್ಲೋ ಒಂದು ಮೊಟ್ಟೆ ಒಡೆದೋಗಿರೋ ಆಗಿದೆ.
ಮತ್ತೆ ಒಗ್ಗರಣೆಗೆ ಟೊಮೊಟೊ ಎಲ್ಲ ಏನು ಹಾಕಕ್ಕೆ ಹೋಗಲ್ಲ, ಎಲ್ಲ ರುಬ್ಬೋದಕ್ಕೆ ಹಾಕಿದೀವಲ್ಲ, ಸೊ ತುಂಬ ಹುಳಿ ಹುಳಿ ಅನಿಸ್ಬಿಡುತ್ತೆ. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗ್ತಿದ್ದಂಗೆ ರುಬ್ಬಿರೋ ಮಸಾಲೆ ಹಾಕೋದು. ನೋಡಿ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ, ಸೊ ಈಗ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದಾರೆ. ಇದು ಫಸ್ಟ್ ಬ್ಯಾಚ್ ರುಬ್ಬಿರೋ ಮಸಾಲೆ, ಅದಕ್ಕೆ ಗ್ರೀನ್ ಇದೆ. ಇದಕ್ಕೆ ಒಂದು ಒಣಮೆಣಸಿನ್ಕಾಯಿ ಸೇರಿರಲಿಲ್ಲ ಅನಿಸುತ್ತೆ, ಸೊ ಕೊತ್ತಂಬರಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಆಗಿತ್ತು. ಇದು ನೋಡಿ ಸೆಕೆಂಡ್ ಬ್ಯಾಚ್, ಸ್ವಲ್ಪ ರೆಡ್ ಕಲರ್ ಇದೆ. ಸೆಕೆಂಡ್ ಬ್ಯಾಚಿಗೆ ಒಣಮೆಣಸಿನ್ಕಾಯಿ ಸೇರ್ಕೊಂಡಿತ್ತು ಅನಿಸುತ್ತೆ. ಈಗ ಎರಡು ಮಿಕ್ಸ್ ಆದರೆ ಒಳ್ಳೆ ಕಲರ್ ಬರುತ್ತೆ. ಅರಿಶಿನ ಪುಡಿ ಕೂಡ ಹಾಕ್ಬೇಕು, ಇನ್ನೂ ಹಾಕಿಲ್ಲ. ಎರಡು ನಿಮಿಷ ಎಣ್ಣೆನಲ್ಲೇ ಮಸಾಲೆ ಫ್ರೈ ಆಗಲಿ, ನಂತರ ಎಷ್ಟು ನೀರು ಬೇಕಷ್ಟು ಹಾಕ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನ್ ಅನ್ನಷ್ಟು ಅರಿಶಿನ ಪುಡಿ, ಹಾಗೆ ಎಷ್ಟು ಬೇಕಷ್ಟು ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ತೀರಾ ತೆಳ್ಳಗಾದ್ರೆ ಇದೇನು ಚೆನ್ನಾಗಿರಲ್ಲ ಚಪಾತಿಗಲ್ವಾ, ಸ್ವಲ್ಪ ಗಟ್ಟಿ ಇರಲಿ ಅಂತ. ಕಾಯಿ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಗಟ್ಟಿನೇ ಬರುತ್ತೆ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದಾರೆ ಅಮ್ಮ. ನೋಡಿ ಕನ್ಸಿಸ್ಟೆನ್ಸಿ ಇದೆ, ಕುದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಇದಕ್ಕೆ ಸ್ವಲ್ಪ ಕಸೂರಿ ಮೆಂತಿ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ ಬೇಕಾದ್ರೆ ನೀವು ಮೆಂತ್ಯ ಸೊಪ್ಪು ಇದ್ರೂ ಕೂಡ ಒಗ್ಗರಣೆಯಲ್ಲಿ ಹಾಕೋಬಿಡ್ಬೋದು, ಕಸೂರಿ ಮೆಂತಿ ಹಾಕಿದ್ರು ಅದೇ ಫ್ಲೇವರೇ ಬರುತ್ತೆ. ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಲಿ ಅಂತ ಇದ್ದೀನಿ. ಮೊಟ್ಟೆ ಕೂಡ ಆಲ್ಮೋಸ್ಟ್ ಬೆಂದಿದೆ, ಇವಾಗ ಬಿಡಿಸ್ಬೇಕು. ಏನ್ ಮಾಡ್ತಾ ಇದಾರೆ ನೋಡೋಣ. ತಮ್ಮ ಕೂಡ ಬಂದ ಡ್ಯೂಟಿ ಏನಿದೆ ಆಯ್ಸಾಯ್ತು, ಸ್ನಾನ ಮಾಡ್ಬಿಟ್ಟಿದ್ಯಾಗ್ಲೇ. ಏನ್ ಫ್ರಿಡ್ಜ್ ಅಲ್ಲಿ ಏನ್ ಹುಡುಕ್ತಿದ್ಯಾ ಪ್ರಸಾದನ? ಅಲ್ಲಿ ಆ ಟಿಫನ್ ಬಾಕ್ಸ್ ಅಲ್ಲಿ ಇದೆ ನೋಡಲ್ಲಿ. ಅದು ನಮ್ಮ ಪಕ್ಕದ ಮನೆಯವರು ಶಬರಿಮಲೆಗೆ ಹೋಗಿದ್ರು, ಸೊ ಪ್ರಸಾದ ಕೊಟ್ಟಿದ್ರು. ಇವನು ಬೆಳಗ್ಗೆನೆ ಡ್ಯೂಟಿಗೆ ಹೋಗಿದ್ದ, ಸ್ನಾನ ಆಗಿರ್ಲಿಲ್ಲ, ಸ್ನಾನ ಮಾಡ್ಕೊಂಡು ಈಗ ಪ್ರಸಾದ ತಗೋತಾ ಇದೆ. ನಮ್ದೆಲ್ಲ ಆಯ್ತು ಬೆಳಗ್ಗೆನೆ. ಓಕೆ, ಅಮ್ಮ ಗ್ರೇವಿ ಹೇಗಾಗಿದೆ ನೋಡ್ತಾ ಇದಾರೆ. ಆ ಮೊಟ್ಟೆ ಸಾಕಲ್ಲಿ ಮಾಡ್ಕೊಳ್ಳೋಣ. ಓಕೆ, ಅಪ್ಪ ಏನ್ ಮಾಡ್ತಾ ಇದಾರೆ ಬನ್ನಿ ನೋಡೋಣ. ಕ್ರಿಕೆಟ್ ನೋಡ್ತಾ ಇದಾರೆ, ಸ್ವಲ್ಪ ಹೋಗಿ ಡಿಸ್ಟರ್ಬ್ ಮಾಡೋಣ ಅಪ್ಪಂಗು. ಹಾಯ್ ಅಪ್ಪ, ಏನ್ ಸುಸ್ತಾ ಕೂತ್ಬಿಟ್ಟಿದ್ದೀರಾ? ಕ್ರಿಕೆಟ್ ಆಗಿ ಧಾರವಾಹಿ ಹಾಕ್ತೀನಿ, ಈಗ ಹಾಕೋಬೋದಾ? ಬೈಯಲ್ವಾ? ನಮ್ಗೆ ಬೈಯಲ್ಲಲ್ವಾ? ನೋಡಿ ಆಟ ನೋಡ್ತಾ ಇದಾರೆ. ಸೊ ಇನ್ನು 8 ಗಂಟೆ, 8:30 ಊಟ ಅಲ್ಲಪ್ಪ? ನೋಡಿ ಕ್ರಿಕೆಟ್ ನೋಡೋದ್ರಲ್ಲಿ ಬ್ಯುಸಿ, 8:30 ಊಟ. ಸೊ ಇನ್ನು 8 ಗಂಟೆ ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನು ಮೊಟ್ಟೆ ಬೀಡಿಸಿ ಗ್ರೇವಿ ಒಳಗೆ ಹಾಕಿ ಏನು ಚಪಾತಿ ಮಾಡಿದ್ರಾಯ್ತು. ಆ್ಯಕ್ಚುಲಿ ನಮ್ಮ ಅತ್ತಿಗೆ ಚಿಕನ್ ಗ್ರೇವಿ ಮಾಡಿದ್ರಂತೆ, ಸೊ ತಂದು ಕೊಟ್ರಿ. ಈಗ ನಾವು ಬೇರೆ ಮೊಟ್ಟೆ ಗೊಜ್ಜು ಬೇರೆ ಮಾಡಿದ್ದೀವಿ, ಯಾರಿಗೆ ಯಾವ್ದ್ರಲ್ಲಿ ಆಗುತ್ತೆ ಅದ್ರಲ್ಲಿ ತಿನ್ನೋದಲ್ಲಮ್ಮ. ಮೊಟ್ಟೆ ಬೇಯಿತು, ಅಮ್ಮ ತಗೋತಾ ಇದ್ದಾರೆ. ನೋಡಿ ಶಬರಿಮಲೆದು ಫೇಮಸ್ ಹಲ್ವಾ, ಇದೇನು ಚಿಪ್ಸ್ ಅನ್ಸುತ್ತೆ, ಬನಾನಾ ಚಿಪ್ಸ್. ಸುಮಾರು ಕಮ್ಮಿ ಕೊಟ್ಟಾರೆ, ಆದ್ರೆ ಏನು ಮಾಡಕಲ್ಲ ತಿನ್ನು. ತುಂಬಾ ಕ್ರಿಸ್ಪಿ ಆಗಿರುತ್ತೆ ಅಲ್ಲಿ ಇದು ಚಿಪ್ಸ್, ಬಟ್ ಆರ್ ಕಮ್ಮಿ ಕೊಟ್ಟಾರೆ ಕೂಡ ಚೆನ್ನಾಗಿದೆ. ನಮ್ಮಗಿಂತ ಅಂದ್ರೆ ತುಂಬಾ ಇಷ್ಟ. ಪ್ರಸಾದ ಕಾಲಿ ಮೇಡಮ್, ಮೆತ್ತಗಾಗುತ್ತೆ ಓ ಪಾಪುಗೆ. ನಮ್ಮ ಧ್ರುವಿ ಹಬ್ಬಕ್ಕೆ ಹೋಗೋಣ, ಇನ್ನೂ ಕೂಡ ಬಂದಿಲ್ಲ, ಆಗಲೇ 3 ದಿನ ಆಗಿದೆ. ಸೊ ಫುಲ್ ನಮ್ದಿಡೀ ಮನೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಬಿಲ್ಡಿಂಗ್ ಅವ್ರು ಎಲ್ಲರಿಗೂ ಫುಲ್ಲು ಬೇಜಾರಾಗ್ಬಿಟ್ಟಿದೆ. ಅವನಿದ್ರೆ ಎಲ್ಲರ ಜೊತೆ ಜಗಳ ಆಡ್ಕೊಂಡು ಮಾತಾಡ್ಕೊಂಡು 10 ಸತಿ ಮೇಲೂ ಕೆಳಗೆ 10 ಇಳಿದು ಮಾಡ್ತಾ ಇದ್ದ. ನಾಳೆ ಬರ್ಬೋದು ಅನ್ಸುತ್ತೆ, ನೋಡೋಣ. ಅಪ್ಪ ತಗೊಂಡ್ರ ಪ್ರಸಾದ ಮೊಟ್ಟೆ ಕೂಡ ಬಂದಿದೆ, ಅಮ್ಮ ಬೇಡಿಸ್ತಾ ಇದಾರೆ. ಇದು ಆಲ್ಮೋಸ್ಟ್ ಕುದಿಯಾಗಿ ಬಂದಿದೆ, ಇನ್ನು ಉಪ್ಪಾಕಿಲ್ಲ, ಸೊ ಉಪ್ಪಾಕ್ಬೇಕೀಗ. ಅಮ್ಮ ಮೊಟ್ಟೆ ಬಿಡಿಸ್ತಾ ಇದಾರೆ, ಸೊ ಬಿಸಿ ಬಿಸಿ ಇದೆ. ಒಂದ್ ಮೊಟ್ಟೆ ಗ್ರೇವಿ ಹಾಕಕ್ ಮೊದ್ಲೇ ತಿಂದ್ಬಿಡೋಣ. ಬಿಸಿ ಇದೆ ತುಂಬ. ಹೇ ಸೊನ್ನೆ ನೋಡಕ್ ಮೇಕ್ ಈಗ ಪ್ರಸಾದ ತಿನ್ಬಿಟ್ಟು ಬರ್ದಾ
ಬೆಂದಿದೆ, ಸಿಮ್ಮಲ್ಲಿ ಇಟ್ಟಿದೀವಿ, ಉಪ್ಪು ಹಾಕ್ತಾ ಇದಾರೆ. ಡಿಸ್ಟರ್ಬ್ ಮಾಡ್ಬಾರ್ದು ಹಂಗೆಲ್ಲ. ಒಂದ್ ಎರಡ್ ನಿಮಿಷ ಬೇಯ್ಲಿ ನೋಡಿ, ಬೇಕ್ ಬೇಕಂತ ಮೀಡಿಯಂ ಮಾಡೋ ಟೈಮಲ್ಲಿ ಕೈಯಾ 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 ಅನ್ಕೋತಾರೆ, ಏನೂ ಆಗಲ್ಲ. ಫ್ಯಾಮಿಲಿ ಅಂದ್ಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ. ಸೊ ಇನ್ನೊಂದ್ ಎರಡ್ ನಿಮಿಷ ಕುದಿಲಿ, ರೆಡಿ ಆಗತ್ತೆ. ಓಕೆ, ಗ್ರೇವಿ ಕೂಡ ಬೇಯ್ತಾ ಇದೆ. ಇವಾಗ ಮೊಟ್ಟೆಗೆ ಹಿಂಗೊಂದೊಂದೊಂದು ಕಟ್ಸ್ ಹಾಕ್ಬಿಟ್ಟು ಗ್ರೇವಿ ಒಳಗೆ ಹಾಕೋದು. ನೋಡಿ, ಎಂಟು ಮೊಟ್ಟೆ ಬೇಯಿಸಿದ್ರು, ಎರಡು ತಿನ್ಕೊಬಿಟ್ವಿ, ಇನ್ನು ಆರಿದೆ. ಮಸಾಲೆ ಮೊಟ್ಟೆ ಒಳಗಡೆ ತನಕ ಹೋಗ್ಲಿ ಅಂತ. ಇನ್ನೂ ಬಿಸಿ ಇದೆ ಮೊಟ್ಟೆ. ಅಮ್ಮ ಅಷ್ಟೊತ್ತಿಗೆ ಚಪಾತಿ ಹೊತ್ತಾ ಇದ್ದಾರೆ. ಇನ್ನೇನು ಎರಡು ನಿಮಿಷ ಇದೆ ಮೊಟ್ಟೆ. ಚೂರು ಮಸಾಲೆ ಹಿಡಿದ ಕೂಡಲೇ ಈಗ ಇಳಕ್ಬಿಟ್ಟು ಚಪಾತಿ ಬೇಯಿಸ್ತಾ ಇರೋದು. ಮೊಟ್ಟೆ ಹಾಕಿದ್ದೀನಿ, ಜಾಸ್ತಿ ಮಿಕ್ಸ್ ಮಾಡೋದಿಲ್ಲ ಏನು ಬೇಡ, ಸ್ವಲ್ಪ ಗ್ರೇವಿ ಮೇಲೆ ಬರಲಿ ಅಂತ ಎರಡು ನಿಮಿಷ ಕುದಿಲಿ. ಈಗ ಇದನ್ನ ಈ ಕಡೆ ಸಣ್ಣ ಒಲೆಗೆ ಶಿಫ್ಟ್ ಮಾಡ್ತೀನಿ, ಈ ಕಡೆ ಚಪಾತಿ ಬೇಯಿಸೋದಕ್ಕೆ ಇಡ್ತೀನಿ. ಸೊ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಇಲ್ಲಿ ಈಗ ಚಪಾತಿ ತವಾ ಇಡ್ತಾ ಇದ್ದಾರೆ ನೋಡಿ, ಕುದೀತಾ ಇದೆ. ಕಲರ್ ಚೆನ್ನಾಗಿ ಬಂದಿದೆ ಅಲ್ಲ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿರೋದಕ್ಕೆ. ಓಕೆ, ಅದು ಬೇಯಲಿ ಒಂದೆರಡು ನಿಮಿಷ ಅಷ್ಟೆ. ನೋಡಿ, ನಮ್ಮ ಅತ್ತಿಗೆ ತಂದಿರೋ ಚಿಕನ್ ಗ್ರೇವಿ. ಸೊ ಇದು ಕೂಡ ಆಗತ್ತೆ ಚಪಾತಿಗೆ, ಗ್ರೀನ್ ಚಿಕನ್ ಗ್ರೇವಿ. ಡಾರ್ಕ್ ಕಲರ್ ಬಂದ್ಬಿಟ್ಟಿದೆ, ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಅನಿಸುತ್ತೆ. ಅದು ಕೂಡ ಗಮ್ ಅಂತ ವಾಸನೆ ಬರ್ತಾ ಇದೆ. ನೋಡಿ, ಬಿಸಿ ಬಿಸಿಯಾದ ರುಚಿ ರುಚಿಯಾದ ಎಗ್ ಮಸಾಲ ಅಥವಾ ಎಗ್ ಗ್ರೇವಿ ರೆಡಿ ಆಯಿತು. ಚಪಾತಿನೂ ಬೇಯಿಸೋಣ, ಟೈಮ್ ಆಗ್ತಾ ಇದೆ. ಆಲ್ರೆಡಿ ಸ್ವಲ್ಪ ಚಪಾತಿ ಬೇಯಿಸಾಗಿದೆ, ಈಗ ಅಪ್ಪ ಊಟ ಕೊಡಬೇಕು. ಸೊ ಸೂಪರಾಗಿದೆ. ಈಗ ಸ್ವಲ್ಪ ಚಿಕನ್ ಗ್ರೇವಿ ಕೂಡ ಹಾಕಬೇಕು. ಫಸ್ಟ್ ಇದನ್ನು ತಿನ್ನಲಿ, ಆಮೇಲೆ ಹಾಕ್ಕೊಡ್ತೀನಿ. ಓಕೆ ನೋಡಿ, ಅಪ್ಪ ಮಗ ಬ್ಯಾಟಿಂಗು. ಚೆನ್ನಾಗಿದೆಯಪ್ಪ ಗ್ರೇವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಕ್ವಿಕ್ಕಾಗಿ ಮೊಟ್ಟೆ ಮಸಾಲ ಅಥವಾ ಮೊಟ್ಟೆ ಗೊಜ್ಜು ಏನಾದ್ರು ಅಂದ್ಕೊಳ್ಳಿ ಯಾವ ರೀತಿ ನಮ್ಮನೇಲಿ ಮಾಡ್ತೀವಿ ಕ್ವಿಕ್ಕಾಗಿ ಅಂತ. ಸೊ ಆಲ್ಮೋಸ್ಟ್ ಎಲ್ಲರ ಮನೇಲಿ ಮಾಡೋ ಥರನೇ, ಬಟ್ ನಮ್ಮನೇಲಿ ಈ ಥರ ಮಾಡ್ತೀವಿ. ಇನ್ನೇನು ಚಪಾತಿ ಕೂಡ ಬೇಯಿಸಾಯಿತು, ಈಗ ಎಂಟೂವರೆ ಆಯಿತು ಎಲ್ಲರೂ ಊಟ ಮಾಡೋ ಟೈಮು. ಸೊ ನಾವು ಕೂಡ ಊಟ ಮಾಡ್ತೀವಿ, ಹೊಟ್ಟೆ ಚೂರು ಅಂತ ಇದೆ. ಸೊ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡಿದೆ ವ್ಲಾಗ್ನ, ಈಗ ಅಡುಗೆ ಮನೆಯಿಂದ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ಕನ್ನಡ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.